ಈ ಚುನಾವಣೆ ಇದೆಯಲ್ಲ, 2024ರ ಪಾರ್ಲಿಮೆಂಟ್ ಚುನಾವಣೆ, ಇದು ಬಹಳ ಮುಖ್ಯವಾದಂಥ ಚುನಾವಣೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಚುನಾವಣೆ ನಡೆದಿರೋದು ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷದ ನಡುವೆ ಅಲ್ಲ. ಒಂದು ಕಡೆ ಕೆಟ್ಟದಾಗಿ 10 ವರ್ಷದಿಂದ ಆಡಳಿತ ನಡೆಸಿದ ಕೋಮುವಾದಿ ಸರ್ಕಾರ ಯಾವುದಿತ್ತು, ಅದರ ವಿರುದ್ಧ ಒಂದು ಜನಾಕ್ರೋಶವೇ ಸೃಷ್ಟಿಯಾಗಿದೆ. ಈಗ ಎಲ್ಲ ವಿರೋಧ ಪಕ್ಷ, INDA, ಇಂಡಿಯಾ ಮೈತ್ರಿಕೂಟದ ಎಲ್ಲರನ್ನೂ ಕೂಡ ಭೇಟಿ ಮಾಡಲಾಗಿದೆ. ನೀವು ಕೂಡ ಬಹಳ ವಿಜಿಲೆಂಟ್ ಆಗಿರಬೇಕು, ಮತ್ತು ಈಗಾಗಲೇ ಎಲ್ಲ ಹಿರಿಯರು ಹೇಳ್ದಂಗೆ ಅದು ಟ್ರಾನ್ಸ್ಪರೆಂಟ್ ಆಗೋಕ್ಕೆ ಬೇಕಾದಂಥ ನಿಮ್ಮ ಟೀಮ್ಗಳನ್ನು ಕಳಿಸ್ಕೊಡ್ಬೇಕು, ಅಲ್ಲಿಗೆ ಬೂತ್ ಏಜೆಂಟ್ಗಳನ್ನು ನೇಮಿಸ್ಬೇಕು, ಸಿವಿಲ್ ಸೊಸೈಟಿಯವರು ಇರಬೇಕು, ಮತ್ತು ಯಾವುದೇ ಕಾರಣಕ್ಕೂ ಕೂಡ 6 ಗಂಟೆಗಿಂತ ಮುಂಚೆನೆ ಎಲ್ಲದೂ ಒಪ್ಪಿಕೊಂಡು ಮಾಡಬಾರ್ದು. ಈ ಒಂದು ಸರ್ವಾಧಿಕಾರಿ ಆಡಳಿತ ದೂರ ಆಗಬೇಕು ಅನ್ನುವಂಥದ್ದೇ ಎಲ್ಲರ ಆಸೆ. ರೈತರಿಗೆ, ವಿದ್ಯಾರ್ಥಿಗಳಿಗೆ, ಬಡಜನಗಳಿಗೆ, ಮಹಿಳೆಯರಿಗೆ, ಪ್ರತಿಯೊಬ್ಬರಿಗೂ ಕೂಡ ಇವತ್ತು ಏನು ನೋವನ್ನು ಉಂಟಾ ಇದ್ದಾರೆ, ಆ ನೋವಿನಿಂದ ಮುಕ್ತರಾಗೋದಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅನ್ನೋ ಕಾರಣದಿಂದ ಎಲ್ಲ ಸಂಘಟನೆಗಳು, ಎಲ್ಲ ಜನಪರ ವಿಚಾರ ಇರುವಂಥ, ಜನಪರ ಚಿಂತನೆ ಇರುವಂಥ ಎಲ್ಲ ಜನಗಳು ಕೂಡ ಇದರಲ್ಲಿ ನಾವು ಭಾಗವಹಿಸಿದ್ವಿ, ಭಾಗವಹಿಸ್ತಾ ಇದ್ದಾರೆ. ಇನ್ನೂ ಮುಗಿದಿಲ್ಲ. ಪ್ರತಿ ಸಾರಿ ನಾವು ಮಲಗಿಬಿಡ್ತಿದ್ವಿ, ಚುನಾವಣೆ ದಿವಸ ವೋಟ್ ಹಾಕಿದ ಮೇಲೆ ನಮ್ಮ ಕೆಲಸ ಮುಗೀತು ಅಂತ. ಆದರೆ ಈಗ ಹಾಗಲ್ಲ. ಈಗ 4ನೇ ತಾರೀಕು ಏನು ಚುನಾವಣಾ ಘೋಷಣೆ ಫಲಿತಾಂಶ ಬರುತ್ತೆ, ಆ ಫಲಿತಾಂಶವನ್ನು ಎಚ್ಚರಿಕೆಯಿಂದ ನೋಡೋದಕ್ಕೆ ಬರೀ ಆಗ ಕ್ಯಾಂಡಿಡೇಟು ಮತ್ತು ಅವ್ರ ಏಜೆಂಟು ಅಷ್ಟೇ ಜನ ಹೋಗ್ತಿದ್ರು. ಆದರೆ ಈಗ ಹಾಗಲ್ಲ, ನಾವೆಲ್ಲರೂ ಕೂಡ ಹೋಗ್ತೀವಿ. ನಾವೆಲ್ಲರೂ ಸಾವಿರಾರು ಜನಗಳು ಆ ಕೆಲಸಕ್ಕೆ ನಿಲ್ತೇವೆ. ಏನೇನು ಮೋಸ ಮಾಡ್ಬೋದು, ಅವರು ಯಾವ್ಯಾವ ರೀತಿಯಿಂದ ವಂಚನೆ ಮಾಡ್ಬೋದು ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಬಹುಸಂಖ್ಯಾತರಾದ ರೈತರನ್ನೇ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥ ಯಾವುದೇ ಸರ್ಕಾರ ಇರಲಿ, ಅದಕ್ಕೆ ಸರಿಯಾದ ಉತ್ತರ ಕೊಡ್ತಕ್ಕಂಥದ್ದು ನಮ್ಮ ರೈತರ ಪ್ರಾಣವನ್ನು ತೆಗೆದುಕೊಂಡಿರತಕ್ಕಂಥ ಈ ಕೇಂದ್ರವನ್ನು ಶತಾಯ ಗತಾಯ ಇಡೀ ಭಾರತ ದೇಶದ ರೈತರು ಸೋಲಿಸ್ಬೇಕನ್ನೋ ತೀರ್ಮಾನ ಮಾಡಿ ನಾವು ಓಟ್ ಹಾಕಿದ್ದೀವಿ. ಆದರೆ EVM ಮಿಷನ್ ಕದಿಯೋದು, EVM ಕುತಂತ್ರ ಮಾಡೋದು, ಎಣಿಕೆಯಲ್ಲಿ ಏನರ ಅಭದ್ರಗೊಳಿಸೋದು, ಅಥವಾ ಕೌಂಟಿಂಗಲ್ಲಿ ಆಗ್ತಕ್ಕಂಥ ಎಲ್ಲ ಇವುಗಳನ್ನು ಈ ಸಾರಿ ಮತದಾರರ ವೇದಿಕೆ ಇಡೀ ಭಾರತದಲ್ಲಿ ಜಾಗೃತಿಗೊಂಡಿದ್ದಾರೆ. There has never been such unity across the country with the kind that you see today. We must be proud of ourselves, the way we have brought this all together. This process began with people active on the ground, doing what they do best, knowing what the people are feeling, the pain they feel, and responding to it and connecting it to where the political power needs to lie to have the proper government in place that responds to what the people need. All the citizens of India have voted for democracy, to save the democracy, and with following the forms of the constitution. So whatever in coming days the government is going to be formed, regardless whatever the party is, we all have to maintain the peace, happy, and the better atmosphere amongst all of us. Namagond confidence ide BJP Karnataka dalli ashte alla idi deshadalli solutte annuvanta confidence bandide hagagi idi rashtradadyanta aneka pragati para sanghatanegalannella karisi eddelu Karnataka da mulaka ಒಂದು ವೆಲ್ ಪ್ಲ್ಯಾನ್ಡ್ ವೆಲ್ ಆರ್ಗನೈಸ್ಡ್ ವೆಲ್ ಟು ಡೂ ಆಗಿ ನಾವೊಂದು ಮೋಟಿವೇಶನ್ ಮಾಡಿರೋದು ಇಡೀ ನೇಷನ್ ಅದನ್ನು ಕ್ಯಾರಿ ಮಾಡಿದೆ. ಅದಕ್ಕೆ ಎದ್ದೇಳು ಕರ್ನಾಟಕದ ಒಂದು ಪ್ರಯತ್ನ ಏನಿದೆ ಇದು ಸಕ್ಸಸ್ ಆಗುತ್ತೆ ಅಂತ ನನ್ನ ಭಾವನೆ. ನಮಗೆ 2019ರ ಚುನಾವಣೆಗೆ ಹೋಲಿಸಿದಾಗ ಆಗ ತುಂಬ ಜನ ಒಂದು ರೀತಿಯಲ್ಲಿ ಕುರುಡು ಭಕ್ತರಾಗಿ ಆ ಪಕ್ಷದ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು. ಆದರೆ ಈ ಸಲದ ಚುನಾವಣೆ ನಾವು ಗಮನಿಸಿರುವ ಪ್ರಕಾರ ತುಂಬ ಪ್ರಜ್ಞಾವಂತಿಕೆಯಿಂದ ಮಾಡಿದ್ದಾರೆ. ನಮಗೆ ಹೆಂಗೆ ಗೊತ್ತಾಗುತ್ತದು ಅಂತಂದರೆ, ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಕೂಡ ನಾವು ಕಾಂಗ್ರೆಸ್ಸನ್ನು ಆಯ್ಕೆ ಮಾಡಿದ್ರಲ್ಲ ಜನ, 135-136 ಸ್ಥಾನಗಳು ಬಂದವಲ್ಲ, ಅದನ್ನು ನಾನಂತೂ ನಿರೀಕ್ಷೆ ಮಾಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಜನರ ಪ್ರಜ್ಞೆ ಎಚ್ಚರದಲ್ಲಿದೆ ಅಂತ, ಇಡೀ ದೇಶದ ಜನರ ಪ್ರಜ್ಞೆ ಇವತ್ತು ಎಚ್ಚರದಲ್ಲಿದೆ. ಈ ತಳ ಸಮುದಾಯಗಳಲ್ಲಿ ಮತ್ತು ಈ ಶೋಷಣೆಗೊಳಗಾದಂಥ ಈ ಜನ 10 ವರ್ಷದಲ್ಲಿ ಏನಿದೆ ಅವರು ಅದನ್ನು ಮನಗಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಓಟ್ ಹಾಕಿದ್ದಾರೆ. ಆದ ಕಾರಣ ಜನಾದೇಶವನ್ನು ಅವರು ತಿಳ್ಕೊಳ್ಳಬೇಕು, ಏನು ಪ್ರಾಸೆಸ್ ನಡೀತದೆ, ಪ್ರಕ್ರಿಯೆ ನಡೀತದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳಬೇಕು. ಆದ ಕಾರಣ
ಇದ್ದೇಳು ಕರ್ನಾಟಕದಿಂದ ಆರ್ಗನೈಸ್ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮ ಇದು ಮುಂದುವರಿಯುತ್ತದೆ. ಜನಗಳು ಇನ್ನೂ ಪ್ರಜ್ಞಾವಂತರಾಗಿ, ಅದರಲ್ಲೂ ತಳ ಸಮುದಾಯಗಳು ಹೆಚ್ಚು ಪ್ರಜ್ಞಾವಂತರಾಗಿ ಈ ಎಲೆಕ್ಷನ್ನಲ್ಲಿ ಭಾಗವಹಿಸಿದ್ದಾರೆ ಮತ್ತು ಮುಂದೇನೂ ಭಾಗವಹಿಸ್ತಾರೆ. ಆದ ಕಾರಣ ಯಾವುದೇ ರೀತಿಯ ಕುತಂತ್ರಗಳು, ಯಾವುದೇ ರೀತಿಯಾದಂಥ ಮ್ಯಾಂಡೇಟನ್ನು ಕಸಿಯುವಂಥದ್ದು ಏನಿದೆ ಅದರ ವಿರುದ್ಧವಾಗಿ ಜನ ಎದ್ದೇಳ್ತಾರೆ ಅಂತ ಹೇಳ್ತಾ, ಯಾವುದೇ ಪ್ರಪಂಚದ ಸರ್ವಾಧಿಕಾರಿಗಳು ಕೂಡ ಸಹಜವಾಗಿ ಸುಲಭದಲ್ಲಿ ಅಧಿಕಾರ ಬಿಟ್ಟುಕೊಟ್ಟಂಥ ಉದಾಹರಣೆ ನಮ್ಮ ಚರಿತ್ರೆಯಲ್ಲಿ ಇಲ್ಲ. ನಾವು ಈಗಾಗಲೇ ರಾಷ್ಟ್ರಪತಿಗಳಿಗೆ, ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶಗಳಿಗೆ ನಾವು ಈಗಾಗಲೇ ದೆಹಲಿಗೆ ಪತ್ರವನ್ನು ಕೊಟ್ಟಿದ್ದೀವಿ, ಇದನ್ನು ಈ ರೀತಿ ನಡೆಸ್ಕೊಳ್ಬೇಕು ಅಂತ ಹೇಳಿ ಇದು ಮಾಡಿದ್ದೀವಿ. ಕಾನ್ಸ್ಟಿಟ್ಯೂಷನಲ್ ಇಂಡಿಪೆಂಡೆಂಟ್ ಬಾಡೀಸ್ ಏನಿದೆ, ಸ್ವತಂತ್ರವಾಗಿ ಕೆಲಸ ಮಾಡುವಂಥ ಬಾಡೀಸ್ ಏನಿದೆ, ಅದನ್ನು ಈ 10 ವರ್ಷಗಳಲ್ಲಿ ದುರುಪಯೋಗ ಮಾಡಿರೋದನ್ನು ನೋಡಿದ್ದೀವಿ. ED ಇರ್ಬೋದು, CBI ಇರ್ಬೋದು, ಎಲೆಕ್ಷನ್ ಕಮಿಷನ್ ಇರ್ಬೋದು, ಇನ್ಕ್ಲೂಡಿಂಗ್ ರಿಸರ್ವ್ ಬ್ಯಾಂಕನ್ನು ಒಳಗೊಂಡಂತೆ ಇವೆಲ್ಲವೂ ಕೂಡ ಉಳಿಸ್ಕೊಳ್ಬೇಕಾದ್ರೆ ಸಾಮಾಜಿಕ ಹೊಣೆಗಾರಿಕೆ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮಂಥ ಪ್ರಗತಿಪರ ಸಂಘಟನೆಗಳ ಮೇಲೆ ಇದೆ. ಇವನೊಬ್ಬ ಸರ್ವಾಧಿಕಾರಿ ಅಂತ ಹೆಂಗೆ ಹೇಳ್ತೀರ ಅಂತ ಪ್ರಶ್ನೆ ಮಾಡಿದರೆ ಯಾರಾದರೂ, ಒಬ್ಬನೇ ಒಬ್ಬನ MP ಇವ್ರನ್ನ ಪ್ರಶ್ನೆ ಮಾಡಂಗಲ್ಲ, ವಿರೋಧ ಪಕ್ಷ ಪ್ರಶ್ನೆ ಮಾಡಿದರೆ ಪಾರ್ಲಿಮೆಂಟಿಂದ ಹೊರಗಾಕಿರ್ತಕ್ಕಂಥ ಸಾಕ್ಷಿ ನಮ್ಮ ಮುಂದಿದೆ. ಹಂಗಾಗಿ ಯಾವುದೇ ಅನುಮಾನ ಇಲ್ಲ, ಈ ನರೇಂದ್ರ ಮೋದಿ ಮತ್ತು ಅದರ ನೇತೃತ್ವ ಇರ್ತಕ್ಕಂಥ ಸರ್ಕಾರ ಯಾವುದೇ ಕಾರಣಕ್ಕೂ ಇದನ್ನು ಅಧಿಕಾರಕ್ಕೆ ಏನು ಸ್ಪಷ್ಟವಾದ ಎಣಿಕೆ ಆದ ನಂತರ ಸರಿಯಾಗಿ ನಡ್ಕೋಬೇಕು. ಪ್ರಜಾಪ್ರಭುತ್ವ ಪ್ರೇಮಿಗಳು ಒಬ್ಬರಲ್ಲ, ಕೋಟ್ಯಾಂತರ ಜನ ಇವತ್ತು ಅದನ್ನು ಕಾಯ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಅವರೇನಾದರೂ ಅಪ್ಪಿ ದಪ್ಪಿ ಮಾಡಿದರೆ ದೊಡ್ಡ ರೀತಿಯಲ್ಲಿ ಚಳುವಳಿಗಳು ಬೀದಿಯಲ್ಲಿ ಆಗ್ತವು, ಹುಷಾರಿ ಅಂತಕ್ಕಂಥ ಮಾತನ್ನು ಕೇಂದ್ರದಲ್ಲಿ ಈಗಿರ್ತಕ್ಕಂಥ ನರೇಂದ್ರ ಮೋದಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇನ್ ಆರ್ಡರ್ ಟು ರೆಸ್ಪಾಂಡ್ ಟು ಆರ್ ಕೀ ಕನ್ಸರ್ನ್ಸ್, ದೇರ್ ಹ್ಯಾವ್ ಬೀನ್ ಕನ್ಸರ್ನ್ಸ್ ಗ್ರೋಯಿಂಗ್ ಇನ್ ಟರ್ಮ್ಸ್ ಆಫ್ ದಿ ಇಲೆಕ್ಷನ್ ಕಮಿಷನ್ಸ್ ಬಿಹೇವಿಯರ್ ಆ್ಯಂಡ್ ಲ್ಯಾಕ್ ಆಫ್ ರೆಸ್ಪಾನ್ಸ್ ಟು ದ ಕಂಪ್ಲೇಂಟ್ಸ್ ದಟ್ ಹ್ಯಾವ್ ಕಮ್. ಬಟ್ ನಾವು ವಿ ಆರ್ ಅರೈವಿಂಗ್ ಅಟ್ ಅ ವೆರಿ ಕ್ರಿಟಿಕಲ್ ಜಂಕ್ಚರ್ ಆ್ಯಂಡ್ ದೀಸ್ ಆರ್ ಆರ್ ಕನ್ಸರ್ನ್ಸ್. ಟೂ ಕನ್ಸರ್ನ್ಸ್, ಒನ್ ಈಸ್ that the counting is free and fair and transparent. We are concerned and therefore we will act. And the second is that there is a smooth transition of whichever government comes out that represents the people's mandate. 10 ವರ್ಷಗಳ ದುರಾಡಳಿತ ಅನ್ನೋದು ಜನರನ್ನ ಹೈರಾಣಾಗಿ ಮಾಡಿದೆ. ಬಡವರು, ದಲಿತರು, ನಾನು ಹೇಳಿದಾಗೆ ಇಡೀ ಭಾರತದ ಶೋಷಿತ ಜನತೆ ಇದು ಈ ಸರ್ಕಾರ ಬೇಡ ಅಂತ ಆಗಿದೆ, ಇನ್ನೊಂದು ಸರ್ಕಾರನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿ ಅವರ ಇಚ್ಛೆ ಆಗಿದೆ. ಮುಖೇಂದ್ರ ಸರ್ ಹೇಳ್ದಂಗೆ ಈಗ ನಮಗೆ ಕರ್ನಾಟಕವೂ ಅದಕ್ಕೊಂದು ಇದಾಗಿದೆ, ಜಾಗೃತ ಮತದಾರರು ಯಾರಿದ್ದಾರೆ, ಎಚ್ಚೆತ್ತ ಮತದಾರರು ಯಾರಿದ್ದಾರೆ. ಸೊ ಈ ಎಚ್ಚೆತ್ತ ಜಾಗೃತ ಮತದಾರರು ಈ ಸರ್ಕಾರ ಬದಲಾಯಿಸ್ಲಿಕ್ಕೆ ಬೇಕಾದಂಥ ಎಲ್ಲ ಒಂದು ಮತದಾನವನ್ನು ಮಾಡಿದ್ದಾರೆ. ಆ ಕಾರಣಕ್ಕೆ ಅದಕ್ಕೆ ಬದ್ಧವಾಗಿರಬೇಕು, ಸಂಯಮದಿಂದ. ಜನ ಈ ಸಲ ಚುನಾವಣೆಯಲ್ಲಿ ಈಗಾಗಲೇ ಹೇಳ್ದಂಗೆ ಜನ ಸುಮ್ಮನೆ ಇರೋದಿಲ್ಲ. ನೀವು ಚುನಾವಣೆಯಲ್ಲಿ ಅಕ್ರಮ ವಾಮ ಮಾರ್ಗ ಮಾಡಿ ಗೆದ್ದು ನಾವು ಅಧಿಕಾರ ಹಿಡಿದ್ಬಿಡ್ತೀವಿ ನಾವು ಸುಮ್ಮನೆ ಇರೋದಿಲ್ಲ. ಇವತ್ತು ಜಾಗೃತ ಮತದಾರರು ದೊಡ್ಡ ಬಂಡಾಯದ ಮುಖಾಂತರ ಆದರೂ ಕೂಡ ನಾವು ಈ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನ ಉಳಿಸ್ಲಿಕ್ಕೆ ಟೊಂಕ ಕಟ್ಟಿದ್ದೇವೆ. ಈ ಚುನಾವಣೆಯಲ್ಲಿ ಪ್ರಜಾಪ್ರಭುತ್ವ ಗೆಲ್ಲಲೇಬೇಕು, ಗೆಲ್ಲುತ್ತೆ, ಸಂವಿಧಾನ ಉಳಿಯಲೇಬೇಕು, ಉಳಿಯುತ್ತೆ. ಆದರೆ ಚುನಾವಣೆಯ ನಂತರ ಮತದಾನದ ಮತಗಳ ಎಣಿಕೆ ಆಗುತ್ತೆ, ಮತಗಳನ್ನು ಕ್ರೋಢೀಕರಣ ಮಾಡುವಂಥದ್ದು ಇದೆಲ್ಲ ಇರುತ್ತಲ್ಲ, ಆಮೇಲೆ ಅಧಿಕಾರವನ್ನು ಹಸ್ತಾಂತರ ಮಾಡೋದೆಲ್ಲ ಇದೆಯಲ್ಲ, ಇದನ್ನು ಈ ಹಠಮಾರಿ ಪಕ್ಷ ನಾನಾ ರೀತಿಯ ತಂತ್ರಗಳನ್ನು ಬಳಸೋದ್ರ ಮೂಲಕ ತಪ್ಪಿಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಯಾಕೆಂದರೆ ಚುನಾವಣಾ ಆಯೋಗ ಅವ್ರ ಕೈಯಲ್ಲಿದೆ, ಅವ್ರು ಹೇಳ್ದಂಗೆ 7 ಹಂತಗಳಲ್ಲಿ ಚುನಾವಣೆಗಳನ್ನು ಆಯೋಗ ನಡೆಸಿದೆ ಅನ್ನೋದ್ರೊಳಗೆ ನಮ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ EVMಗಳು ಅವ್ರ ಕೈಲಿದ್ದಾವೆ, ಇವೆಲ್ಲ ಬಳಸ್ಕೊಂಡು ಇಷ್ಟು ನಡುವೆಯೂ ಅವರು ಸೋತರೆ ಅಧಿಕಾರವನ್ನು ಕೊಡೋದು, ವಾಪಸ್ ಕೊಡೋದು, ಬೇರೆಯವ್ರಿಗೆ ಹಸ್ತಾಂತರ ಮಾಡೋದಿದೆಯಲ್ಲ, ಅದಕ್ಕೆ ಅವ್ರ ಮನಸ್ಸು, ಅವ್ರದ್ದು ಸಾಂಪ್ರದಾಯಿಕವಾದಂಥ ಮನಸ್ಸು, ಸದಾ ಕಾಲ ಆಡಳಿತ ನಡೆಸ್ಕೊಂಡು ಅಧಿಕಾರದ ಗದ್ದಿಗೆ ಮೇಲೆ ಇರಬೇಕು ಅನ್ನುವಂಥ ಒಂದು ಮನಸ್ಸು. ಇವರು ಇವತ್ತಲ್ಲ, 10 ವರ್ಷದಿಂದ ಅಲ್ಲ, 2000 ವರ್ಷದಿಂದ ಈ ದೇಶ ಆಳ್ತಾ ಇದ್ದಾರೆ. ಈ ದೇಶದ ಚರಿತ್ರೆಯನ್ನು ಸರಿಯಾಗಿ ಗಮನಿಸಿದ್ರೆ ನಮ್ಗೆ ಅರ್ಥ ಆಗುತ್ತೆ. ಅವ್ರು ಯಾವ್ಯಾವ ಮಾರ್ಗವನ್ನು ಅನುಸರಿಸ್ತಾರೆ ಅನ್ನೋದು ಕಳ್ಳ ಮಾರ್ಗಗಳು ಗೊತ್ತಾಗಿದೆ. ನೋಡಿ, ದೇವರು ಧರ್ಮ ಇದನ್ನು ಬೆರೆಸಿ ರಾಜಕೀಯವನ್ನು ಗಲೀಜು ಮಾಡಿ ಇವತ್ತು ರಾಜಕಾರಣಕ್ಕೆ ಎಳೆದು ಅಲ್ಲಿ ಹೋಗಿ ಆ ಮನುಷ್ಯ ಕೂತಿರೋದು ನೋಡಿದಾಗ ಎಷ್ಟು ಎಲ್ಲಿ ಇಳಿದಾಯಿತು, ಪ್ರಧಾನಿಯ ಪಟ್ಟ ಅನ್ನೋದಕ್ಕೆ ಏನಾರು ಮಾನ ಮರ್ಯಾದೆ ಇದೆಯಾ ಅನ್ನೋದನ್ನು ನಾವು ಆಲೋಚನೆ ಮಾಡಬೇಕಾಗುತ್ತೆ. ಇಂಥ ಒಬ್ಬ ಪ್ರಧಾನಿಯನ್ನು ನಮ್ಮ ದೇಶ ಪಡೆದಿರೋ ದುರಂತ, ಆ ದುರಂತದಿಂದ ನಾವು ಮುಕ್ತರಾಗಬೇಕು ಅನ್ನೋ ಒಂದು ಹೋರಾಟ ಈ ಚುನಾವಣೆ. ಈ ಚುನಾವಣೆ ನಮ್ಮ ಅಂದರೆ ಜನಪರವಾದಂಥ ನ್ಯಾಯಸಮ್ಮತವಾದಂಥ ನ್ಯಾಯ ಮಾರ್ಗಕ್ಕೆ ಏನಾರು ನ್ಯಾಯ ಸಿಗತ್ತಾ ಅಥವಾ ಸೋಲಾಗತ್ತಾ, ಇದನ್ನು ನಾವು ಇವತ್ತು ಕಂಡುಕೊಳ್ಳೋದಕ್ಕೋಸ್ಕರ
ಇದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.